ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಬೆಳಗ್ಗೆ ತಿಂಡಿಗೆ ಪಡ್ಡು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಇಟ್ಟು. ಅದಕ್ಕೆ ಟೊಮೊಟೊ ಚಟ್ನಿ ಮಾಡ್ತೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ಬೆಳಗ್ಗೆ ಬೇಗ ಎತ್ತಿದ್ದೆ, ಪೂಜೆ ಎಲ್ಲ ಮುಗೀತು. ಇವತ್ತು ಶುಕ್ರವಾರ, ಈ ಥರ ಪೂಜೆ ಮಾಡಿ ತುಂಬ ದಿವಸ ಹೋಗಿತ್ತು, 1.5 ತಿಂಗಳು 2 ತಿಂಗಳು ಹೋಗಿತ್ತು. ಅದಕ್ಕೆ ಮುಂಚೆ ಎಲ್ಲ 4 ಗಂಟೆಗೆ ಎದ್ದು ಮಾಡಿಬಿಡ್ತಾ ಇದ್ದೇನೆ. ಮಕ್ಕಳಿಗೆ ಸ್ಕೂಲ್ ರಜಾ ಇತ್ತಲ್ಲ, ಹಾಗಾಗಿ ನಾನು ಅವ್ರ ಜೊತೆ ಸೇರ್ಕೊಂಡು ನಿದ್ದೆ ಮಾಡ್ತಾ ಇದ್ದೆ. ಚಟ್ನಿ ಮಾಡೋಕ್ಕೆ ಒಂದು ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ನಾನು. ಆಯಿಲ್ ಸ್ವಲ್ಪ ಬಿಸಿ ಆಗಲಿ. ಈಗ 1-2 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ. ಇದು ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳೋಣ. ಒಂದು 3 ಇದು ಬೆಳಗ್ಗೆ ಮೆಣಸಿನ್ಕಾಯಿ, ಮತ್ತು ಗುಂಟೂರು ಮೆಣಸಿನ್ಕಾಯಿ ಒಂದು 5-6. ಇವೆರಡು ಹಾಕೋದ್ರಿಂದ ಸಾರ ಮತ್ತು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದು ಫ್ರೈ ಆಗಿದೆ. ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ದಪ್ಪಿರುಳ್ಳಿ 1-2 ತೊಗೊಂಡಿದ್ದೀನಿ. ಒಂದು ಸ್ವಲ್ಪನೇ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಅದರ ಜೊತೆಗೇ 1-2 ದಪ್ಪು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಸಹ ಹಾಕ್ತಾಯಿದ್ದೀನಿ. ಈಗ ಇದೆಲ್ಲ ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಸ್ವಲ್ಪ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಬೇಗನೆ ಬೇಯುತ್ತೆ. ಈ ಥರ ಎಲ್ಲನೂ ಎಣ್ಣೆಲ್ಲೇ ಫ್ರೈ ಮಾಡಿಕೊಂಡು ಮಾಡೋದ್ರಿಂದ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಪಡ್ಡುಗೆ. ಈ ಕಡೆ ಮಗಳಿಗೆ ಬಿಸಿನೀರು ಇಟ್ಟಿದೆ, ಕಾದಿದೆ. ನಾವು ಬೆಳಗ್ಗೆ ಎಲ್ಲರೂ ಬಿಸಿನೀರೇ ತೊಗೊಳ್ಳೋದು, ತಣ್ಣೀರೆಲ್ಲ ತೊಗೊಳ್ಳೋದಿಲ್ಲ. ತೊಗೊಳ್ಳೆ ಮುನಿ ಕುಡಿ. ಇದು ಚೆನ್ನಾಗಿ ಎಲ್ಲ ಗೊಜ್ಜು ಥರ ಆಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನ ತಣ್ಣಗಾರಾಕ್ಬಿಡ್ತಾ ಇದ್ದೀನಿ. ಅಷ್ಟೊಳಗಡೆ ಮಗಳಿಗೊಂದು ಗ್ಲಾಸ್ ನಾನು ಜ್ಯೂಸ್ ಮಾಡ್ಕೊಡೋಣ ಅಂತ. ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಬೀಟ್ರೂಟು, 1 ನಾಟಿ ಟೊಮೊಟೊ, 1-2 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಅಷ್ಟೊಳಗಡೆ ಇದು ತಣ್ಣಗಾಗೋ ಅಷ್ಟೊತ್ತು ನಾನು ಅವಳಿಗೆ ಜ್ಯೂಸ್ ಮಾಡ್ಕೊಟ್ಬಿಡ್ತೀನಿ. ನಮ್ಮನೇಲಿ ಪ್ರತಿದಿನ ಮಕ್ಕಳಿಗೆ ಏನೋ ಒಂದು ನಾನು ಕೊಡ್ತಾ ಇರ್ತೀನಿ ಈ ಥರ, ಯಾಕೆಂದರೆ ಎಲ್ತು ನೋಡ್ಕೋಬೇಕಲ್ವ, ಅದಕ್ಕೋಸ್ಕರ. ನೋಡಿ ಈಗ ಕಟ್ ಮಾಡಿದ್ದೆಲ್ಲ ಆಯಿತು. ಈಗ ಅವಳಿಗೆ 1 ಗ್ಲಾಸ್ ಜ್ಯೂಸ್ ಮಾಡಿಕೊಟ್ಬಿಡ್ತೀನಿ, ಆಮೇಲೆ 1-2 ಪಡ್ಡು ತಿಂತಾಳೆ ಅದ್ರ ಮೇಲೆ ಅಷ್ಟೇ ಅವಳು. ನಮ್ಮನೇಲಿ ಪ್ರತಿದಿನ ಮಕ್ಕಳಿಗೆ ಏನೋ ಒಂದು ಈ ಥರ ಮಾಡಿಕೊಡ್ತಾ ಇರ್ತೀನಿ ನಾನು. ಈಗ ಅವಳಿಗೆ ಜ್ಯೂಸ್ ರೆಡಿ ಆಯಿತು. ಈ ಕಡೆ ಚಟ್ನಿಗೆಲ್ಲ ತಣ್ಣಗಾಗಿದೆ, ನಾನೀಗ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊತಾ ಇದ್ದೀನಿ. ಫುಲ್ ತಣ್ಣಗಾಗಬೇಕು, ಇಲ್ಲಾಂದರೆ ಜಾರ್ ಹೊರಟೋಗುತ್ತೆ. ಆಮೇಲೆ ಈ ಚಟ್ನಿ ಅಂತೂ ತುಂಬಾ ಟೇಸ್ಟ್ ಆಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಓನಿ ಬಾ ಜ್ಯೂಸ್ ತಗೋ. ನಾನು ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ರುಬ್ಕೊಬರ್ತೀನಿ, ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ. ನೋಡಿ ಈಗ ಚಟ್ನಿ ಚೆನ್ನಾಗಿ ನುಣ್ಣಗೆ ರುಬ್ಕೊಬಂದಿದ್ದೀನಿ. ನೀರು ಜಾಸ್ತಿ ಹಾಕೋಕೆ ಹೋಗಬಾರ್ದು, ಈ ಚಟ್ನಿ ಗಟ್ಟಿಗೆ ಇರಬೇಕು. ಈ ಕಡೆ ಪಡ್ಡು ಹಾಕಿದ್ದೀನಿ, ರೆಡಿ ಆಗ್ತಾಯಿದೆ. ಲೇಟ್ ಆಗುತ್ತೆ ಅವಳಿಗೆ, 7:30ಗೆಲ್ಲ ವ್ಯಾನ್ ಬಂದ್ಬಿಡುತ್ತೆ. ಈ ಪಡ್ಡುಗೆ ಈ ಚಟ್ನಿ ಇಟ್ಕೊಂಡು ತಿಂತಾ ಇದ್ರೆ ಕಳೆದೋಗ್ತೀರ, ಅಷ್ಟು ಟೇಸ್ಟ್ ಆಗಿರುತ್ತೆ. ನೋಡಿ ಚಟ್ನಿಯಲ್ಲೇ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಕೊಟ್ಟಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಚಟ್ನಿ. ಇದು ಅನ್ನಕ್ಕೂ ಹಾಕ್ಕೊಂಡು ತಿನ್ಬೋದು, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅಷ್ಟು ಚೆನ್ನಾಗಿರುತ್ತೆ. ಬಾಕ್ಸ್ಗೆ ಕಾಯಿ ಚಟ್ನಿ ಮತ್ತು ಕಡಲೆಬೀಜ ಚಟ್ನಿ ಅದೆಲ್ಲ ಹಾಕಿದ್ರೆ ಬೇಗ ಕೆಟ್ಟೋಗುತ್ತಲ್ಲ, ಈ ಥರ ಹಾಕ್ಬಿಟ್ರೆ ಸಂಜೆ ತನಕ ಆದರೂ ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳಿಗೆ ಟೊಮೊಟೊ ಚಟ್ನಿ ಅಂದರೆ ತುಂಬಾ ಇಷ್ಟ. ಈಗ ಅವಳಿಗೆ ಲಂಚ್ ಬಾಕ್ಸ್ ಸ್ವಲ್ಪ ಹಾಕ್ಕೊತ ಇದ್ದೀನಿ. ನೋಡಿ ಈ ಕಡೆ ಪಡ್ಡು ರೆಡಿಯಾಗಿದೆ. ಈ
ಈ ಚಟ್ನಿ ನಿಮಗೆ ಯಾವ ಥರ ಟೇಸ್ಟ್ ಇರುತ್ತೆ ಅಂದರೆ ಆನಂದ ಭವನ್ ಹೋಟೆಲಲ್ಲೆಲ್ಲ ಕೊಡ್ತಾರೆ ಈ ಥರ, ಅದೇ ಟೇಸ್ಟ್ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ಒಂದ್ಸರಿ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಇದೇ ಚಟ್ನಿ ಮಾಡ್ಕೊತೀರ, ಪಡ್ಡು ಮಾಡಿದಾಗಲ್ಲ ಅಷ್ಟು ಟೇಸ್ಟ್ ಆಗಿರುತ್ತೆ. ನಾನೀಗ ಇನ್ನೊಂದ್ಸರಿ ಇಟ್ಕೊತಾ ಇದ್ದೀನಿ ಪಡ್ಡುನ. ಇದು ಹಾಕ್ಬಿಟ್ಟು ಹೋಗಿ ಅವಳಿಗೆ ತಲೆ ಬಾಸಿದ್ರೆ ಸರಿ ಹೋಗುತ್ತೆ ಟೈಮು. ಫ್ರೆಂಡ್ಸ್ ನೋಡಿದ್ರಲ್ಲ, ಈಗ ಮಗಳೂ ಓದಲು ಸ್ಕೂಲ್ಗೆ, ಟೈಮ್ ಆಗಲೇ 7:30 ಆಯಿತು ನೋಡ್ರಿ. ಬೆಳಗ್ಗೆ ಬೇಗ ಇದ್ದಿದ್ದಕ್ಕೆ ಇವತ್ತು ಕೆಲಸ ಎಲ್ಲ ಬೇಗನೆ ಮುಗೀತು. ಅಡುಗೆನೂ ಮಾಡೋದಿಲ್ಲ, ಯಾಕಂದರೆ ನಿನ್ನೆ ಸ್ವಲ್ಪ ಸಾಂಬಾರಿದೆ, ಅದಕ್ಕೆ ಮಧ್ಯಾಹ್ನಕ್ಕೆ ಅನ್ನ ಗಿನ್ನ ಮಾಡ್ಕೊತೀರಿ. ಈಗ ನನಗೂ ನಮ್ಮ ಮನೆಗೆ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಈಗ ಕಾಫಿ ಕುಡಿದ್ಬಿಟ್ಟು ಅಷ್ಟೇ ಕೆಲಸ ಮುಗೀತು ನನಗೆ ಇವತ್ತು. ಇವತ್ತು ಶುಕ್ರವಾರ ಅನ್ನೋದ್ರಿಂದ ಬಟ್ಟೆ ಎಲ್ಲ ಒಗೆಯೋಕೆ ಹೋಗೋದಿಲ್ಲ ನಾನು. ಶುಕ್ರವಾರ ಮನೇಲಿ ಬಟ್ಟೆ ಎಲ್ಲ ಒಗಿಬಾರ್ದು, ಅದಕ್ಕೋಸ್ಕರ ನಾನು ಒಗೆಯೋದಿಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.